टॉस वन बाय अरमलिंगेश्वर चूज कॉल ಪಂದ್ಯಾಟ ಒಂದು ಶೂನ್ಯದೊಂದಿಗೆ ಮಂದಗತಿಯಲ್ಲಿ ಸಾಗಿ ಬರ್ತಾ ಇದೆ. ದಾಳಿಗಾರಿಕೆಯಲ್ಲಿ ಸಿದ್ಧಾರ್ಥ ಎನಿಸಿದ್ದು ಬಹಳಷ್ಟು ಜಾಣ್ಮೆ, ಬಹಳಷ್ಟು ಜಾಣ್ಮೆ. ಥರ್ಡ್ ಟ್ರೈ, ಡು ಆರ್ ಡೈ ದಾಳಿ ಮಾಡು ಇಲ್ಲವೇ ಬಡಿ. ದಾಳಿಗಾರಿಕೆಯಲ್ಲಿ ನಿತೀನ ಅಂಕವನ್ನ ಕಬಳಿಸಲೇಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿ, ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ ನಿತೀನರಿಗೆ. ಸಿದ್ಧಾರ್ಥನ ಕೈಯಲ್ಲಿ ಸಿಲುಕಿದಂತಹ ಗಾಳಿಗಾರ ಅಫೀಷಿಯಲ್ ಟೈಮ್. ಎರಡು ಒಂದು ಗಮನಿಸಿಕೊಳ್ಳಿ. ಇದೇ ಮುಂಬರುವ ಫೆಬ್ರವರಿಯಲ್ಲಿ 4 ಹಾಗೆ 5ನೇ ತಾರೀಕಿನಂದು ಭಟ್ಕಳದಲ್ಲಿ ಕೊಂಕಣ ಕಾರ್ವಿ ಸಮಾಜ ಬಾಂಧವರಿಗಾಗಿ ಕರಾವಳಿ ಟೋಪಿ 2023 ಏರ್ಪಾಡಾಗಿದೆ. ಸಮಾಜದ ಎಲ್ಲ ತಂಡಗಳಿಗೂ ಆಮಂತ್ರಣವನ್ನ ಈಗಾಗಲೇ ನೀಡಿದ್ದಾರೆ. 2-1 ಪಂದ್ಯಾಟ ಸಾಗಿ ಬರ್ತಾ ಇದೆ. ಆಕಾಶ ದಾಳಿಗಾರಿಕೆಯಲ್ಲಿ ಆಕಾಶ್ ಬಹಳಷ್ಟು ಉತ್ತಮ ರೀತಿಯ ದಾಳಿಗಾರಿಕೆಯನ್ನು ನಿಭಾಯಿಸಬೇಕಾಗ್ತದೆ. ಆಕಾಶ್ ಯಾವುದೇ ರೀತಿಯ ಅಂಕಕ್ಕೆ ಮನಮನ ಮಾಡ್ತಾ ಇಲ್ಲ ಆಕಾಶ. ಇದೀಗ ದಾಳಿಗಾರಿಕೆಯಲ್ಲಿ ಕಾರ್ತಿಕ, ಕಾರ್ತಿಕ್ ರವರನ್ನ ಗುರುತಿಸಿಕೊಂಡು ಬರಿದೆವ. ಒಂದಂಕದ ಮುನ್ನಡೆಯಲ್ಲಿ ಅರಮಲಿಂಗೇಶ್ವರ. ಥರ್ಡ್ ರೈ ಮಾಡು ಇಲ್ಲವೇ ಮಡಿ. ದಾಳಿಗಾರಿಕೆಯಲ್ಲಿ ಸಿದ್ದು ಅರಮಲಿಂಗೇಶ್ವರದ ಪರವಾಗಿ ಅಂಕವನ್ನ ಕಬಳಿಸಲೇಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಇರ್ತದೆ. ಸಿದ್ಧಾರ್ಥ ಈ ಬಾರಿ ಮಾಡುವಿಲ್ಲವೇ ಮಡಿ ದಾಳಿಯಲ್ಲಿ ಸಿದ್ಧಾರ್ಥ ಅವರನ್ನ ಬಂಧಿಸಿದ್ರು. ಇದೀಗ ಡು ಆರ್ ಡೈ ದಾಳಿ. ಥರ್ಡ್ ಟ್ರೈ ಫಾರ್ ಡೇಂಜರ್ ಗೈಸ್ ಕುಂದಾಪುರ. 2-2 2-2 ಸಮಬಲವನ್ನ ಕಂಡುಕೊಂಡವರಿದ್ದೇವೆ. ಪ್ರಶಾಂತ ಯಶಸ್ಸಿನ ಹಿಡಿತಗಾರಿಕೆಯನ್ನು ಸಾಧಿಸಿಕೊಂಡವರಿದ್ದಾರೆ. ಮತ್ತೆ ಹಿಡಿತಗಾರಿಕೆಯಲ್ಲಿ ಸಫಲತೆ. 3-3 ಸಮಬಲದ ಹೋರಾಟ. ಸಮಬಲದ ಹೋರಾಟವನ್ನ ಕಂಡುಕೊಂಡವರಿದ್ದೇವೆ. ಅರಮಲಿಂಗೇಶ್ವರ ಹಾಗೆ
ಡೇಂಜರ್ ಗೈಸ್ ಕುಂದಾಪುರ ಮೂರು ಮೂರರ ಸಮಬಲದೊಂದಿಗೆ ಈ ಒಂದು ಪದ್ಯಾಟ ಸಾಗಿ ಬರ್ತಾ ಇದ್ರೆ ಇವೆಲ್ಲವೂ ಕೂಡ ಅರಮಲಿಂಗೇಶ್ವರದ ಮಿಂಚುವ ಮಿನುಗುವ ಟ್ರೋಫಿಗಾಗಿ ಗಾಣಿಗಾರಿಕೆಯಲ್ಲಿ ಕಾರ್ತಿ ಆರ್ಯರ ಡಿಫೆನ್ಸ್ ಇದೆ ಸಿಂಗಲ್ ಪಾಯಿಂಟ್ ಎನ್ನತಕ್ಕಂತಹ ತೀರ್ಮಾನಕಾರರಿಂದ ನಾಲ್ಕು ಮೂರು ಫೋರ್ ತ್ರೀ ಇನ್ ಫೇವರ್ ಆಫ್ ಅರಮಲಿಂಗೇಶ್ವರ ಹೊನ್ನಾವರ ನಾಲ್ಕು ಮೂರು ಗಾಣಿಗಾರಿಕೆಯಲ್ಲಿ ಸುಹಾಸ್ ಸುಹಾಸ್ ರವರನ್ನ ಗುರುತಿಸಿಕೊಂಡವರಿದ್ದೇವೆ ಪ್ರಥಮಾರ್ಧದ ಪ್ರಥಮ ವಿಶ್ರಾಂತಿಯ ಕರೆ ಅರಮಲಿಂಗೇಶ್ವರ ಕಾರ್ತಿಕ ಈ ಬಾರಿ ಸೆಮಿಫೈನಲ್ ಹಂತದಲ್ಲಿ ಎರಡು ತಂಡಗಳು ಬಹಳ ಸೊಗಸಾಗಿ ಸೆಣಸಾಡ್ತಾ ಇದಾವೆ ಮಾಡು ಇಲ್ಲವೇ ಮಾಡಿ ದಾಳಿಗಾರಿಕೆಯಲ್ಲಿ ನಿತಿನ ದಾಳಿಗಾರಿಕೆಯಲ್ಲಿ ನಿತಿನ್ ರವರನ್ನ ಪರಿಚಯಿಸಿಕೊಳ್ತಾ ಇದೆ ಅಗ್ನಿ ಪರೀಕ್ಷೆ ಅಂಕಿಅಂಶ ಪಟ್ಟಿಯನ್ನ ಗುರುತಿಸಿಕೊಂಡವರಿದ್ದೇವೆ ನಾಲ್ಕು ನಾಲ್ಕು ಫೋರ್ ಏಜ್ ಸ್ಕೋರ್ಬೋರ್ಡ್ನಲ್ಲಿ ಕಾರ್ಯವನ್ನ ನಿರ್ವಹಿಸಿದಂತಹ ಸುಮಿತ್ ಇವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಇವರಿಗೆ ಕಾಯಂ ಸದಸ್ಯ ಕೂಡ ಈ ಬಾರಿ ಸಿದ್ಧಾರ್ಥ ದಾಳಿಗಾರಿಕೆಯಲ್ಲಿ ಎರಡಂಕ ಆರು ನಾಲ್ಕು ಸಿಕ್ಸ್ ಫೋರ್ ಆರು ನಾಲ್ಕು ಚೆಸ್ಟ್ ನಂಬರ್ ಐದರ ಮೇಲೆ ಸೂರಜ ಸೂರಜನ ದಾಳಿ ಇದೆ ಸೂರಜನ ದಾಳಿ ಇದೆ ಗಮನಿಸ್ಕೊಳ್ಳಿ ಡೇಂಜರಸ್ ಪ್ಲೇಯರ್ ಸಮಬಲ ಮತ್ತೆ ಸೂರಜ ದಾಳಿಗಾರಿಕೆಯಲ್ಲಿ ಸೂರಜ ಪಟೇಲ್
ದಾಳಿಗಾರಿಕೆಯಲ್ಲಿ ಸಿದ್ಧಾರ್ಥ ಆರುವಾರು ಸಮಬಲದ ಹೋರಾಟವನ್ನ ಕಾಯ್ದಿರಿಸಿಕೊಂಡಿರತಕ್ಕಂತಹ ಎರಡು ತಂಡಗಳು ಆರುವಾರು 6-6 ಲೆವೆಲ್ ಈಚ್ ಪ್ರಥಮ ವಿಶ್ರಾಂತಿಯ ಕರಾರ ಬರ್ಕೊಳ್ತಾ ಇದೆ ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿಯ ಕರೆಯಲ್ಲಿ ಡೇಂಜರ್ ಗಾಯ್ಸ್ ಮಧು ಕುಂದಾಪುರ ಏಳು ಆರು 7-6 ಇನ್ ಫೇವರ್ ಆಫ್ ಡೇಂಜರ್ ಗಾಯ್ಸ್ ಕುಂದಾಪುರ ಡೂ ಆಲ್ ಟೈ ದಾಳಿಯಲ್ಲಿ ಸೂರಜ ಅಂಕವನ್ನು ಪಡೆಯಲೇಬೇಕಾಗಿರ್ತದೆ ಕಣದಲ್ಲಿ ಸೂರಜ ಏಳು ಏಳು ಸಮಬಲದ ಹೋರಾಟ ಸಮಬಲದೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದ್ರೆ ಕಾರ್ತಿಕ ದಾಳಿಗಾರಿಕೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ದಾಳಿಗಾರಿಕೆಯನ್ನು ನಿಭಾಯಿಸಬಲ್ಲಂತ ಉತ್ತಮ ರೀತಿಯ ಹಿಡಿತಗಾರಿಕೆಯನ್ನು ಸಂಪಾದಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದೀಗ ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿಯ ಕರೆ ಆರಮಲಿಂಗೇಶ್ವರ ದಾಳಿಗಾರಿಕೆಯಲ್ಲಿ ಹರೀಶ 8-7 ದಿ ಫೈಟೆಸ್ಟ್ ಮ್ಯಾಚ್ ಬಿಟ್ವೀನ್ ದಿ ಟು ಟೀಮ್ಸ್ ಒನ್ ಟೀಮ್ ಇಸ್ ಫ್ರಾಮ್ ಕುಂದಾಪುರ ಅನದರ್ ಟೀಮ್ ಇಸ್ ಹೊನ್ನವರ 8-7 ಇನ್ ಫೇವರ್ ಆಫ್ ಡೇಂಜರ್ ಗೈಸ್ ಕುಂದಾಪುರ ದಾಳಿಗಾರಿಕೆಯಲ್ಲಿ ರಚಿಕಾ ದಾಳಿಗಾರಿಕೆಯಲ್ಲಿ ಸುಹಾಸ ಸುಹಾಸನ ದಾಳಿ ಇದೆ ಬಹಳಷ್ಟು ಜಾಣ್ಮೆ ಈತನಿಗಿದ್ರೆ ಎದುರಾಳಿ ಪಾಳ್ಯ ನಾವೇನು ಕಮ್ಮಿಲ್ಲ ಎನ್ನುವಂತಹ ರೀತಿಯಲ್ಲಿ ಆಟವನ್ನ ತೋರ್ಪಡಿಸ್ತಾ ಇದೆ ಕೊನೆಯ 3 ನಿಮಿಷ ಥರ್ಡ್ ಟ್ರೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಹರೀಶ ಹರೀಶನ ದಾಳಿ ಇದೆ ಚೆಸ್ಟ್ ನಂಬರ್ 77 ಮೇಲೆ ಡೇಂಜರ್ ಗೈಸ್ ನ ಪರವಾಗಿ ಹರೀಶ ಪಟ್ಟಿ ಸಾಧಿಸ್ತಾ ಇದ್ದಾನೆ ದ್ವಿತೀಯಾರ್ಧದ ದ್ವಿತೀಯ ವಿಶ್ರಾಂತಿಯ ಕರೆಯನ್ನ ಪಟ್ಕೊಂಡವರಿದ್ದಾರೆ ಡೇಂಜರ್ ಗೈಸ್ ಕುಂದಾಪುರ ಟೈಮ್ ಔಟ್ ಇಸ್ ಓವರ್ ನಥಿಂಗ್ ಆರ್ಗ್ಯುಮೆಂಟ್ಸ್ ಈಗಾಗಲೇ ಪ್ರಥಮ ಫೈನಲಿಸ್ಟ್ ದಾಳಿಗಾರಿಕೆಯಲ್ಲಿ ಸುಹಾಸ ಕೊನೆಯ 2 ನಿಮಿಷ ಲಾಸ್ಟ್ ಮಿನಿಟ್ಸ್ ಫಾರ್ ದಿ ಫುಲ್ ಟೈಮ್ ದಿ ಬೋಟ್ ಟೀಮ್ಸ್ ಕ್ಯಾಪ್ಟನ್ ಸರ್ ಕೊನೆಯ 2 ನಿಮಿಷ 9-8 ಇನ್ ಫೇವರ್ ಆಫ್ ಡೇಂಜರ್ ಗೈಸ್ ಕುಂದಾಪುರ ಡೇಂಜರ್ ಗಾಯ್ಸ್ ಡೇಂಜರ್ ಆಟವನ್ನು ಆಡಬೇಕಾಗ್ತದೆ ಅರಮಲಿಂಗೇಶ್ವರ ತಮ್ಮ ನೈಜಯುತವಾಗಿರ್ತಕ್ಕಂಥ ಆಟವನ್ನು ಆಡಬೇಕಾಗುತ್ತದೆ ರತಿಕಾ ದಾಳಿಗಾರಿಕೆಯಲ್ಲಿ ಸುಹಾಸ
ಲೈನ್ ಅಂಪೇರ್ ಅವರಿಗೆ ಸ್ಪ್ರೇ ಅನ್ನು ಒದಗಿಸಿ ಚಂದನ್ 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 ಕೊನೆಯ ಒಂದು ನಿಮಿಷ ಸ್ಪ್ರೇ ರಚಿಕಾ ದಾಡಿಗಾರಿಕೆಯಲ್ಲಿ ಥರ್ಡ್ ರೇಟ್ ಒಂಬತ್ತು ಎಂಟು ಒಂಬತ್ತರ ಗಳಿಕೆಯಲ್ಲಿದೆ ಡೇಂಜರ್ ಗೈಸ್ ಹಾಗೆ ಎಂಟರ ಗಳಿಕೆಯಲ್ಲಿದೆ ಹರಮಲಿಂಗೇಶ್ವರ ಥರ್ಡ್ ರೈ ಡೂ ಆನ್ ಟೈ ದಾಳಿ ದಾಳಿಗಾರಿಕೆಯಲ್ಲಿ ಸುಹಾಸ ಡೇಂಜರ್ ಗೈಸ್ ನ ಪರವಾಗಿ ಡೇಂಜರ್ ಗೈಸ್ ಜೈಸಿ ಕೊಳ್ತಾ ಇದೆ.